ಬಂದ್ಬಿಟ್ಟು ಸಿ ಟಿ ಎಕ್ಸಾಮ್ನಾಗ ಯಾರು ಬರೀತಿದ್ರೆ ಈ ವರ್ಷ ಅಂಥ ವಿದ್ಯಾರ್ಥಿಗಳಿಗೆ ತುಂಬಾ ಒಂದು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಯಾಕೆಂದರೆ ಒಂದು ಸಿ ಟಿ ಎಕ್ಸಾಮ್ಗೆ ಏನೇನು ತೊಗೊಂಡೋಗಬೇಕು ಮತ್ತು ಏನೇನು ಹೋಗಬಾರ್ದು ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ತುಂಬಾ ಯೂಸ್ಫುಲ್ ವೀಡಿಯೋ ಕಂಪ್ಲೀಟ್ ಆಗಿ ವಿಡಿಯೋ ಟ್ರೈ ಮಾಡಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಯಾಕೆಂದರೆ ನೀವು ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮಗೆ ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ನಿಮಗೆ ಒಂದು ಸಿ ಟಿ ರಿಲೇಟೆಡ್ ಏನೋ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇರಲಿ ಅಥವಾ ನಿಮಗೆ ಏನೇ ಒಂದು ಡೌಟ್ ಬಂದರೂ ಕೂಡ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ನಿಮಗೆ ಅದನ್ನ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿಬಿಟ್ಟೆ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಒಂದು ಸಿ ಇ ಟಿ ಎಕ್ಸಾಮ್ಗೆ ನಿಮಗೆ ಕಾಮನ್ ಆಗಿ ಡೌಟ್ ಬರೋ ಸಾಧ್ಯ ಏನಪ್ಪ ಅಂದರೆ ಮೊಬೈಲ್ನ ಹೋಗ್ಬೋದಾ ಅಂತ ನಿಮಗೆ ಡೌಟ್ ಇರುತ್ತೆ ಇದ್ರ ಬಗ್ಗೆ ಒಂದು ಕ್ಲಾರಿಫೈ ಮಾಡೋದಾದರೆ ಮೊಬೈಲ್ ಬಗ್ಗೆ ಖಂಡಿತವಾಗ್ಲೂ ನೀವು ಒಂದು ಸಿ ಇ ಟಿ ಎಕ್ಸಾಮ್ ಒಳಗಡೆ ಹೋಗೋಕ್ಕಾಗಲ್ಲ ಅಂದರೆ ನೀವು ಸೆಂಟರ್ ಏನಿರುತ್ತೆ ಆ ಒಂದು ಸೆಂಟರ್ಗೆ ಸೆಂಟರ್ಗೆಲ್ಲೋ ಇರುತ್ತೆ ಮೊಬೈಲು ಆದರೆ ನೀವು ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ ನಿಮ್ಮ ಬ್ಯಾಗು ನಿಮ್ಮ ಮೊಬೈಲು ಮತ್ತು ಡಿಜಿಟಲ್ ಗ್ಯಾಜೆಟ್ಸ್ ಏನು ತಂದಿರ್ತಾರ ಅದನ್ನೆಲ್ಲನೂ ಕೂಡ ಏನು ಮಾಡ್ತಾರೆ ಅಂದರೆ ಔಟ್ ಸೈಡು ಅದನ್ನ ಮಡಗಿಸ್ತಾರೆ ಅಂದರೆ ಒಂದು ರೂಮಲ್ಲಿ ಏನು ಬರ್ತಾ ಇರ್ತಾರೆ ಎಕ್ಸಾಮು ಅದರ ಆಚೆ ನೀವು ಮಡಗಬೇಕಾಗುತ್ತೆ ನೀವು ಸೆಂಟರ್ ತೊಗೊಂಡು ಹೋಗ್ಬೋದು ಆದರೆ ಎಕ್ಸಾಮಿನೇಷನ್ ಆಲಿಗೆ ತೊಗೊಂಡು ಹೋಗೋಕ್ಕಾಗಲ್ಲ ಇದು ನೆನಪಿರಲಿ ಮತ್ತು ಇವಾಗ ಡ್ರೆಸ್ ಕೋಡ್ ನಿಮಗೆ ಏನಾದರೂ ಒಂದು ಏನಾದರೂ ಸ್ಪೆಷಲ್ ರೂಲ್ಸ್ ಇದೆಯಾ ಅಂತ ಕೇಳಿದಾದರೆ ಇಲ್ಲಿ ಡ್ರೆಸ್ಗೆ ನಿಮಗೆ ಯಾವುದೇ ಥರದ ಒಂದು ಸ್ಪೆಷಲ್ ರೂಲ್ಸ್ ಇಲ್ಲ ನಿಮಗೆ ಯಾವುದೋ ಡ್ರೆಸ್ ಇದೆ ಕಂಫರ್ಟಬಲ್ ಇದೆ ಅದನ್ನ ಹಾಕ್ಕೊಂಡು ಹೋಗ್ಬೋದು ಮತ್ತು ಶೂ ಬದಲು ನೀವು ಶೂ ಅಲೋ ಇರೋಲ್ಲ ಶೂ ಬದಲು ನೀವು ಸ್ಲೀಪರ್ನ ಹಾಕೊಂಡೋಗಬೇಕಾಗತ್ತೆ ಇಲ್ಲಿ ಶೂಸ್ನ ನೀವು ಹೋಗೋಗಿಲ್ಲ ಮತ್ತು ನೀವು ಎಕ್ಸಾಮ್ಸ್ಗೆ ನೀವು ಏನೇನು ತೊಗೊಂಡೋಗ್ಬೇಕು ಆ ಒಂದು ಪಾರ್ಟಿಗೆ ಬರೋದಾದರೆ ಅದು ಆಲ್ ಟಿಕೆಟು ಈ ಒಂದು ಆಲ್ ಟಿಕೆಟಲ್ಲೂ ಕೂಡ ನಿಮ್ಗೆ ಏನಾಗಿದೆ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಬರುತ್ತೆ ಒಂದು ಕಲರ್ ತೊಗೊಂಡೋಗ್ಬೇಕಾ ಅಥವಾ ಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಂಡು ಹೋಗಬೇಕಾ ಅಂತ ಇದ್ರ ಬಗ್ಗೆಯೂ ಕೂಡ ಒಂದು ಕ್ಲಾರಿಫೈ ಮಾಡಿದ್ರೆ ಇಲ್ಲಿ ನೀವು ಕಲರ್ ತೊಗೊಂಡೋಗ್ಬೋದು ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೂ ಕೂಡ ತೊಗೊಂಡೋಗ್ಬೋದು ಮತ್ತು ಆಲ್ ಟಿಕೆಟ್ನ ನೀವು ಪ್ರಿಂಟ್ಔಟ್ ಹೊಡಿಬೇಕಾದ್ರೆ ಎರಡು ಶೀಟ್ ಬರುತ್ತೆ ಅದರಲ್ಲಿ ನೀವು ಮೊದಲನೇ ಶೀಟ್ ಏನಿರುತ್ತೆ ಅದನ್ನ ತೊಗೊಂಡೋದ್ರೆ ಸಾಕಾಗಿರುತ್ತೆ ಸೆಕೆಂಡ್ ಶೀಟ್ ಏನೂ ಅವಗತಿ ಇರಲ್ಲ ಅಂದರೆ ನಿಮ್ಮ ಮೊದಲನೇ ಶೀಟಲ್ಲಿ ನಿಮ್ಮ ನೇಮು ನಿಮ್ಮ ಸೆಂಟರ್ ಯಾವುದು ಮತ್ತು ನೀವು ಏನು ನಿಮ್ಮ ಡೀಟೇಲ್ಸ್ ಎಕ್ಸಾಮ್ಸ್ ಏನಿರುತ್ತೆ ಆ ಡೀಟೇಲ್ಸ್ ಇರುತ್ತೆ ಸೆಕೆಂಡ್ ಶೀಟಲ್ಲಿ ಇನ್ಸ್ಟ್ರಕ್ಷನ್ ಇರುತ್ತೆ ಅದೇ ನೀಡಿರಲ್ಲ ನಿಮಗೆ ಅದನ್ನ ತೊಗೊಂಡೋದ್ರೆ ನಡೆಯುತ್ತೆ ಮತ್ತು ಒಂದು ಪೆನ್ ತೊಗೊಂಡೋಗ್ಬೇಕು ಇಲ್ಲಿ ಬ್ಲ್ಯಾಕ್ ಪೆನ್ ತೊಗೊಂಡೋದ್ರೆ ಬೆಟರ್ ಆಗಿರುತ್ತೆ ಬ್ಲ್ಯಾಕ್ ಅಥವಾ ಬ್ಲು ಯಾವುದಾದ್ರೂ ತೊಗೊಂಡೋಗ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಆದರೆ ರೆಡ್ ಅಲೋ ಇರೋಲ್ಲ ಇವಾಗ ಅದೆಲ್ಲ ನೀವು ಪೆನ್ಸಿಲಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಇದು ಮಾಡೋಕ್ಕಾಗಲ್ಲ ಪೆನ್ನಲ್ಲೇ ಇದು ಮಾಡಬೇಕಾಗುತ್ತೆ ನೀವು ಶೇಡ್ ಮಾಡೋದನ್ನ ಆ ಶೇಡ್ ಮಾಡಬೇಕಾಗಿರೋದು ನೀವು ಇದ್ರ ಜೊತೆಗೆ ನೀವು ಮೇಯ್ನ್ ಏನಪ್ಪಾ ಅಂದರೆ ಒಂದು ಐ ಡಿ ಕಾರ್ಡು ಇಲ್ಲಿ ನಿಮ್ಮ ಕಾಲೇಜ್ದು ಒಂದು ಐಡಿ ಕಾರ್ಡ್ ಡೆಫಿನೆಟ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು ಕಲರ್ ಹೋಗಿ ಯೂನಿಫಾರ್ಮ್ ಅವರ ಹಾಕೊಂಡು ಹೋಗಬಹುದು ಆದರೆ ಕಾಲೇಜ್ ಐಡಿ ಕಾರ್ಡ್ ನೀವು ಹೋಗಬೇಕಾಗುತ್ತೆ ಇದು ಮಸ್ಟ್ ಆ್ಯಂಡ್ ಶುಡ್ ನೀವು ಹಾಕೊಂಡು ಹೋಗಿರಲೇಬೇಕು ಇಲ್ಲಿ ಇವಾಗ ಯೂನಿಫಾರ್ಮ್ ಬಗ್ಗೆ ಬರದಾದ್ರೆ ನೀವು ಯಾವ್ದಾರ ಡ್ರೆಸ್ ಹಾಕೊಂಡು ಹೋಗಬಹುದು ಕಲರ್ ಅಥವಾ ಯೂನಿಫಾರ್ಮ್ ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಯಾವ್ದು ಥರ ರಿಸ್ಟ್ರಿಕ್ಷನ್ ಆಗಲಿ ಅಥವಾ ರೂಲ್ಸ್ ಏನಿಲ್ಲ ಅದರಲ್ಲಿ ಮತ್ತೆ ಇದೊಂದು ಆಪ್ಷನಲ್ಲು ಇದು ಕೆಲವು ಕಡೆ ಕೇಳ್ತಾರೆ ಮತ್ತೆ ಇದು ಕೆಲವು ಕಡೆ ಕೇಳಲ್ಲ ಸೆಂಟರ್ಸಲ್ಲಿ ಏನಪ್ಪಾ ಅಂದ್ರೆ ನೀವು ಒಂದು ಐಡೆಂಟಿಟಿ ಪ್ರೂಫ್ಗೆ ನೀವು ಒಂದು ಎಕ್ಸ್ಟ್ರಾ ನೀವು ಗೋರ್ಮೆಂಟ್ ಐ ಡಿ ಏನಾದ್ರು ತೊಗೊಂಡೋಗ್ಬೇಕಾಗುತ್ತೆ ನಿಮ್ಮದೇನಾದ್ರೆ ಇನ್ ಕೇಸ್ ಕಾಲೇಜ್ ಐಡಿ ಕಾರ್ಡ್ ಹಾಳಾಕಿ ಆಗಿತ್ತು ಆದರೆ ಇಲ್ಲಾಂದರೆ ನೀವು ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬೋದು ಇದು ಆಪ್ಷನಲ್ಲು ಅದೇನು ಕೇಳೋದು ಜಾಸ್ತಿ ಇಂಟ್ರೆಸ್ಟಲ್ಲಿ ಇದು ಆಪ್ಷನಲ್ ಆಗಿರುತ್ತೆ ಈ ವಿಡಿಯೋ ಕೂಡ ಏನಾದ್ರೆ ಇಷ್ಟ ಆಯಿತು ಅಂದರೆ ವೀಡಿಯೋ ಕೂಡ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ನ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲಾನ್